ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್. ನಾನು ಶರತ್ ಕುಮಾರ್. ಸ್ನೇಹಿತರೆ, ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಪುಡಿಯಿಂದ ಕಳೆದ ಬಾರಿ ನಾವು ಪನ್ನೀರನ್ನು ಮಾಡಿದ್ವಿ. ಈ ವಿಡಿಯೋಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರು, ಈ ಕಮೆಂಟನ್ನು ಹಾಕಿದ್ರು, ಇದರಿಂದ ಬೇರೆ ರೆಸಿಪಿಗಳನ್ನ ಮಾಡೋದು ತೋರಿಸಿ ಅಂತೆ. ಯಾಕಂತಂದರೆ ನಮ್ಮ ವಿಡಿಯೋ ನೋಡೋಕ್ಕಿಂತ ಮುಂಚೆ ತುಂಬ ಜನ ಈ ಹಾಲಿನ ಪುಡಿಯನ್ನು ಬಿಸಾಡ್ತಾಯಿದ್ರು, ವೇಸ್ಟ್ ಮಾಡ್ತಾಯಿದ್ರು. ಆದರೆ ಫ್ರೀ ಆಗಿ ನಮ್ಮ ಟ್ಯಾಕ್ಸ್ ಹಣದಿಂದನೇ ನಮಗೆ ಕೊಡುವಂತಹ ಹಾಲಿನ ಹುಡಿಯನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ತುಂಬ ಜನ ಕೇಳಿದರು. ಇವತ್ತು ನಾವು ತುಂಬ ಸಿಂಪಲ್ಲಾಗಿ ಈ ಹಾಲಿನ ಪುಡಿಯನ್ನು ಉಪಯೋಗ ಮಾಡಿಕೊಂಡು ಪೇಡ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀವಿ. ಪೇಡ ಮಾಡೋದು ಹೇಗೆ ಅಂತೇಳಿ ನೋಡೋದಕ್ಕಿಂತ ಮುಂಚೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ವಿಡಿಯೋ ಮಿಸ್ ಮಾಡಿದ ಮೊಟ್ಟ ಮೊದಲು ನೀವು ನೋಡ್ಬೋದು. ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ. ಆದರೂ ಕೂಡ 95% ಜನ ವಿಡಿಯೋ ನೋಡ್ತಾ ಇದ್ದೀರಿ, ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಗನವಾಡಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕ್ಷೀರಭಾಗ್ಯ ಅಂತ ಹೇಳಿ ಒಂದು ಯೋಜನೆ ಮಾಡಿದೆ. ಅದರಲ್ಲಿ ಹಾಲಿನ ಪುಡಿಯನ್ನು ಕೊಡ್ತಾರೆ. ನೋಡಿ, ನನ್ನ ಎದುರಿದೆ ಇದೇ ಆ ಹಾಲಿನ ಪುಡಿ. ಈ ಹಾಲಿನ ಪುಡಿನ ತುಂಬ ಜನ ವೇಸ್ಟ್ ಮಾಡ್ತಾ ಇದ್ರು. ಇದನ್ನು ನಾವು ವೇಸ್ಟ್ ಮಾಡದೆ ನಮ್ಮ ಬಾಯಿಗೆ ರುಚಿ ಕೊಡುವಂತಹ ನಾನಾ ರೀತಿಯ ಖಾದ್ಯಗಳನ್ನು, ಸ್ವೀಟ್ಗಳನ್ನು ಮಾಡಬಹುದು. ಬನ್ನಿ, ಇವತ್ತಿನ ಪೇಡ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಸ್ನೇಹಿತರೆ, ನಾವು ಪೇಡ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಗ್ಯಾಸಲ್ಲಿ ಇಟ್ಕೊಂಡಿದ್ದೇವೆ. ಇದಕ್ಕೆ ಸುಮಾರು 3 ಟೀಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇವೆ. ಇದು ನಾವು ಹಾಕ್ತಿರುವಂಥದ್ದು ಗಟ್ಟಿ ತುಪ್ಪ. ನೀರು ತುಪ್ಪ ಅಂತಂದರೆ ನೀವು 4 ಚಮಚದಷ್ಟು ಹಾಕ್ಕೊಳ್ಳಿ. ನಾವು ತುಪ್ಪ ನೀರಾದ ತಕ್ಷಣ ಈ ಲೋಟದಲ್ಲಿ 1/2 ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೇವೆ. ಈಗ ಈ ಹಾಲು ಮತ್ತು ತುಪ್ಪವನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ನಾವು ಇಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ. ನೀವು ಕೂಡ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ನಾವು 1.5 ಕಪ್ನಷ್ಟು ಹಾಲಿನ ಹುಡಿಯನ್ನು ಹಾಕ್ಕೊಳ್ತಿದ್ದೇವೆ. ನಾವು ನಿಮ್ಗೆ ಯಾವ್ದಾವ ತೋರಿಸಿದ್ನೋ ಅದೇ ಹಾಲಿನ ಪುಡಿ ಇದು. ಇದೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲಿನ ಪುಡಿಯನ್ನು ಹಾಕಿದ ಕೂಡಲೇ ಮಿಕ್ಸ್ ಮಾಡಲಿಕ್ಕೆ ಶುರು ಮಾಡಿ, ಇಲ್ಲಾಂತಂದರೆ ಅಡಿ ಹಿಡಿಯತ್ತೆ ಅಥವಾ ಗಂಟು ಗಂಟಾಗತ್ತೆ. ನಾನು ನಿಮಗೆ ಕಪ್ನ ಅಳತೆ ಹೇಳಿದೆ. ನೋಡಿ, ಇದು ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 1 ಕಪ್ ಅಂತೇಳಿ. ಆ್ಯಕ್ಚುಲಿ ಇದು ಅಳತೆಯ ಕಪ್ಪು. ಇದರಲ್ಲಿ ನಾವು 1 ಕಪ್ನಷ್ಟು ಹಾಕಿರುವಂಥದ್ದು. ನಾವು 1/2 ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಿದ್ದೇವೆ. ನಾರ್ಮಲ್ ಸಕ್ಕರೆಯನ್ನು ನಾವು ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿರುವಂಥದ್ದು. ಸಕ್ಕರೆ ಹಾಕಿದ ಕೂಡಲೇ ಚೆನ್ನಾಗಿ ನೀವು ಕಲಸಿ, ಹಾಲಿನ ಪುಡಿ ಮತ್ತು ಸಕ್ಕರೆ ಪುಡಿ ಸರಿಯಾದಂತಹ ಮಿಶ್ರಣ ಆಗಬೇಕು. ಇಲ್ಲಾಂತಂದರೆ ಒಂದೊಂದು ಕಡೆ ಸಿಹಿ ಸಿಗುತ್ತೆ, ಇನ್ನೊಂದು ಕಡೆ ಸಪ್ಪೆ ಇರುತ್ತೆ. ಒಂದು ಪಾತ್ರೆಗೆ ನಾವು ಸ್ವಲ್ಪ ತುಪ್ಪವನ್ನು ಹಾಕಿ ಈ ರೀತಿಯಾಗಿ ಕೋಟಿಂಗ್ ಮಾಡ್ತಿದ್ದೇವೆ. ನಾವು ಗ್ರೀಸಿಂಗ್ ಮಾಡೋದು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಗ್ರೀಸಿಂಗ್ ಮಾಡಿ ಇಟ್ಕೋಬೇಕು. ಇದು ರೆಡಿ ಇರಲಿ. ರೆಡಿ ಆದ ಕೂಡಲೇ ನಮ್ಮ ನೋಡಿ, ಇಲ್ಲಿ ಪೇಡದು ಸಹ ರೆಡಿಯಾಗಿದೆ. ನಾವಿನ್ನು ಗ್ಯಾಸ್ ಆಫ್ ಮಾಡಿ ಇದನ್ನು ನೇರವಾಗಿ ಈ ಪ್ಲೇಟಿಗೆ ಹಾಕೋಬಹುದು. ನೋಡಿ, ಈ ರೀತಿಯಾಗಿ ಪ್ಲೇಟಿಗೆ ಹಾಕೊಳ್ಳಿ. ನಾವು ಪ್ಲೇಟಿಗೆ ಹಾಕಿದ ತಕ್ಷಣ ಇದನ್ನು ಸ್ವಲ್ಪ ನಾವು ನಾದ್ಕೋಬೇಕು. ಈಗ ಬಿಸಿ ಇರೋದ್ರಿಂದ ಸ್ವಲ್ಪ ನಾವು ಸೌಟಲ್ಲಿ ನಾದ್ತಾ ಇದ್ದೇವೆ. ಆನಂತರ ಕೈಯಲ್ಲಿ ಒಂದು ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಬಿಟ್ಟರೆ ಸಾಕು, ಸ್ವಲ್ಪ ತಣ್ಣಗಾಗಲಿ. ಆನಂತರ ನಾವು ಅದನ್ನು ನಮಗೆ ಬೇಕಾದಂಥ ಶೇಪಲ್ಲಿ ಪೇಡವನ್ನು ರೆಡಿ ಮಾಡ್ಕೋಬೋದು. ನೀವು ಪಟ್ಟಂತ ಯೋಚನೆ ಮಾಡಿದ್ರೂ ಕೂಡಲೇ ಪೇಡವನ್ನು ಮಾಡ್ಬೋದು. ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ, ಹಾಗೆಯೇ ಮನೆ ತಂದಿರುವಂಥ ಹಾಲಿನ ಪುಡಿ ಕೂಡ ವೇಸ್ಟ್ ಆಗೋದಿಲ್ಲ. ಸ್ನೇಹಿತರೆ, ಇದೀಗ ಸ್ವಲ್ಪ ತಣ್ಣಗಾಗಿದೆ. ಈಗ ನಾವು ಅದನ್ನು ನಾವು ಬೇಕಾದ ಶೇಪ್ ಮಾಡಬೇಕಲ್ವ, ಹಾಗಾಗಿ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೋಬೇಕು. ತುಪ್ಪವನ್ನು ಸವರ್ಕೊಂಡು ಸ್ವಲ್ಪ ಉಂಡೆ ಮಾಡಿ ನೋಡೋಣ, ಉಂಡೆ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತೇಳಿ. ಬರುತ್ತಾ?
ಓಕೆ. ಇನ್ನು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ನಾವು ಪೇಡವನ್ನು ತಗೊಂಡು ಈ ರೀತಿಯಾಗಿ ಉಂಡೆ ಮಾಡಬೇಕು. ಫಸ್ಟ್ ನಾವು ಉಂಡೆ ಮಾಡೋಣ, ಆನಂತರ ಈ ರೀತಿಯಾಗಿ ಚಪ್ಪಟೆಯಾಗಿ ನಾವು ಒತ್ಕೊಳ್ಳೋಣ. ನಿಮಗಿದು ಯಾವ ಶೇಪ್ ಬೇಕಾದರೂ ಮಾಡ್ಬೋದು. ನಾರ್ಮಲಾಗಿ ಪೇಡ ಅಂತಂದರೆ ಈ ಶೇಪಲ್ಲೇ ಬರೋದು, ಆಗ ಅದೇ ಶೇಪನ್ನು ಮಾಡ್ತಾ ಇದ್ದೇವೆ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಇಟ್ಬಿಡೋಣ. ಅದೇ ರೀತಿ ಉಳಿದಿರುವಂಥ ಪೇಡವನ್ನು ಸಹ ಉಂಡೆ ಮಾಡಿ ಅದನ್ನು ಚಪ್ಪಟೆ ಮಾಡಿ ಇಟ್ಬಿಡೋಣ. ನಿಮಗೆ ರೌಂಡ್ ಶೇಪ್ ಮಾಡ್ಬೋದು, ಇಲ್ಲಂತಂದರೆ ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಮಾಡ್ಬೋದು. ನಿಮ್ಗೆ ಅದು ಕಷ್ಟ ಆಗತ್ತೆ, ಈ ಕಿರಿಕಿರಿ ಬೇಡ ಅಂತಂದರೆ ನಾವು ಏನು ಈ ಪ್ಲೇಟ್ ತೋರಿಸಿದ್ವೋ ಇದರಲ್ಲಿ ಅಗಲ ಮಾಡಿ ನಾವು ನಂತರ ಚಾಕುವಲ್ಲಿ ಕಟ್ ಮಾಡ್ಕೋಬೋದು. ನಾವು ಮಾತ್ರ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂಥೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಮ್ಮ ಪೇಡ ರೆಡಿಯಾಗಿದೆ. ಇದಕ್ಕೀಗ ನಾವು ಸ್ವಲ್ಪ ಡಿಸೈನ್ ಮಾಡಬೇಕಲ್ವಾ, ಹಾಗಾಗಿ ಗೋಡಂಬಿಯನ್ನು ಕಟ್ ಮಾಡಿ ಈ ರೀತಿಯಾಗಿ ಮೇಲೆ ಇಡ್ತಾ ಇದ್ದೇವೆ. ನಾವು ಯಾವುದೇ ಒಂದು ಆಹಾರ ಪದಾರ್ಥ ಆಗಲಿ ಅದರ ಟೇಸ್ಟ್ ನೋಡೋಕ್ಕಿಂತ ಮುಂಚೆ ನೋಡಲಿಕ್ಕೆ ಹೇಗೆ ಕಾಣುತ್ತೆ ಅಂತೇಳಿ ನಾವು ನೋಡ್ತೇವೆ. ನೋಡಲಿಕ್ಕೆ ಚೆನ್ನಾಗಿ ಕಂಡ್ರೆ ಅದು ಚೆನ್ನಾಗಿದೆ ಅಂತೇಳಿ ನಾವೇ ಫಿಕ್ಸ್ ಆಗ್ತೇವೆ. ಹಾಗಾಗಿ ಸ್ವಲ್ಪ ಚಂದವನ್ನು ತರೋಣ ಅಂತ ಹೇಳಿ ಫೈನಲಾಗಿ ದೂದ್ ಪೇಡ ರೆಡಿಯಾಯಿತು. ಹಾಲಿನ ಪುಡಿಯ ಪೇಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ರುಚಿಯಾದಂಥ ಹಾಲಿನ ಪುಡಿಯ ದೂದ್ ಪೇಡ ರೆಡಿಯಾಗಿದೆ. ನೋಡಿ ನನ್ನ ಹತ್ತಿರ ಇದೆ ಪೇಡ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತಿಂದು ನೋಡಬೇಕು. ವಾಹ್, ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಹಾಕಿರುವಂತಹ ಸಕ್ಕರೆ ಆಗಲಿ ಕರೆಕ್ಟಾಗಿದೆ, ಹಾಗೆಯೇ ಬಾಯಲ್ಲಿಟ್ಟ ಕೂಡಲೇ ನೀರಾಗತ್ತೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ನೀವು ಕೂಡ ಇದೇ ರೀತಿ ಮನೇಲಿ ಟ್ರೈ ಮಾಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಕ್ಕಳು ಅಂಗನವಾಡಿ ಹೋಗ್ತಾ ಇದ್ದರೆ ಅಥವಾ ಅಕ್ಕಪಕ್ಕದ ಮನೇಲಿ ಯಾರಾದರೂ ಅಂಗನವಾಡಿ ಹೋಗ್ತಾ ಇದ್ದರೆ ಅಲ್ಲಿ ಕೊಡುವಂಥ ಹಾಲಿನ ಪುಡಿನ ಹೆಸರಿ ಕೊಡಬೇಡಿ, ನೀವು ಯೂಸ್ ಮಾಡಿ ಹಾಗೆ ಅವ್ರ ಹತ್ರ ಸಹ ಅದನ್ನ ಯೂಸ್ ಮಾಡಿಸಿ. ಎನಿವೇ ಸ್ನೇಹಿತರೆ, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.